ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮಗೆ ಅತ್ಯಂತ ಪ್ರಮುಖವಾಗಿರುವ ಒಂದು ಅಪ್ಡೇಟನ್ನು ಈ ಒಂದು ವಿಡಿಯೋದ ಮೂಲಕ ನಾನು ನೀಡ್ತಾ ಇದ್ದೇನೆ. ಅದೇನೆಂದರೆ ದಿನಾಂಕ 27/7/2021 ಈ 2020-21 ಸಾಲಿನ ದ್ವಿತೀಯ ಪಿ ಯು ಸಿಯ ಫಲಿತಾಂಶವನ್ನು ಪ್ರಕಟಿಸಲಿಕ್ಕೆ ಇಲಾಖೆ ನಿರ್ಧರಿಸಿರುವುದನ್ನು ನಾವು ಈ ಹಿಂದೆ ನಾವು ತಿಳಿದುಕೊಂಡಿದ್ವಿ. ಆ ಪ್ರಕಾರ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿಯಿಂದ ಒಂದು ಪ್ರಕಟಣೆ ಹೊರಡಬಿದ್ದಿದ್ದು, ಆ ಪ್ರಕಟಣೆಯಲ್ಲಿ ಈ ಒಂದು 2020-21 ಸಾಲಿನ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಿಕೊಂಡಿರುವಂತಹ ಫ್ರೆಷರ್ಸ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು, ಅಂದರೆ ಹೊಸ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ಫಲಿತಾಂಶವನ್ನು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಸುರೇಶ್ ಕುಮಾರ್ ಸಾಹೇಬರು ದಿನಾಂಕ 27/2021 ಮಧ್ಯಾಹ್ನ 4 ಗಂಟೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳು ಪ್ರಕಟಿಸಲಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ವೀಕ್ಷಿಸಬಹುದು ಅನ್ನುವಂತಹ ಒಂದು ಪ್ರಕಟಣೆ. ನಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ಈ ಒಂದು ಲಿಂಕ್ ಮೂಲಕ ನಾವು ಈ ಒಂದು ರಿಸಲ್ಟನ್ನು ನಾವು ನಮ್ಮ ಮೊಬೈಲ್ನಲ್ಲಿಯೂ ಕೂಡ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿ ನಾವು ನೋಡಬಹುದು ಅನ್ನೋದನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಇಲಾಖೆ ನಿಮಗೆ ದ್ವಿತೀಯ ಪಿ ಯು ಸಿ ಯಾರು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೋ ಅವರಿಗೆ ರಿಜಿಸ್ಟರ್ ನಂಬರನ್ನು ಅಲಾಟ್ ಮಾಡಿದೆ. ಆ ಅಲಾಟ್ ಯಾವ ರೀತಿ ಮಾಡಿದೆ, ಯಾವ ರೀತಿ ನಾವು ಅದನ್ನು ಪರಿಶೀಲಿಸಬೇಕು ಅನ್ನೋದಕ್ಕೆ ಈ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೀವು ನೋಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ತಿಳಿದುಕೊಳ್ಬೋದು. ಇವತ್ತು ನೀವು ಆ ಒಂದು ರಿಜಿಸ್ಟರ್ ನಂಬರ್ ಇಟ್ಟುಕೊಂಡು ಯಾವ ರೀತಿಯಾಗಿ ಯಾವ ವೆಬ್ಸೈಟ್ಗೆ ವಿಜಿಟ್ ಮಾಡಿ ನಮ್ಮ ರಿಸಲ್ಟನ್ನು ನೋಡ್ಬೋದು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅನ್ನುವಂಥದ್ದು ಇರ್ತಾ ಇದೆ. ಆ ಗೂಗಲ್ ಕ್ರೋಮನ್ನು ನೀವು ಕ್ಲಿಕ್ ಮಾಡಬೇಕು. ಆ ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನಿಮ್ಮ ಮುಂದೆ ಬರ್ತದೆ, ಅಂದರೆ ಸರ್ಚ್ ಪೇಜ್, ಗೂಗಲ್ನ ಸರ್ಚ್ ಪೇಜ್ ಬರ್ತದೆ. ಇಲ್ಲಿ ನೀವು ಏನನ್ನು ಸರ್ಚ್ ಮಾಡಬೇಕು ಅಂತಂದರೆ ಇಲ್ಲಿ KAR ರಿಸಲ್ಟ್ಸ್ ಅಂತ ನೀವು ಟೈಪ್ ಮಾಡಿದಾಗ ನಿಮಗೆ ಆ ವೆಬ್ಸೈಟ್ ಬರ್ತದೆ. KAR ನೋಡಿ, ಇಲ್ಲಿ KAR ರಿಸಲ್ಟ್ಸ್ NIC.in ಅನ್ನುವಂಥದ್ದು ಬರ್ತಾ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆ ಸರ್ಚ್ ಪೇಜ್ ಅನ್ನೋದು ಬರ್ತಾ ಇದೆ. ಆ ಸರ್ಚ್ ಪೇಜ್ ಯಾವ ರೀತಿಯಾಗಿದೆ ಅಂತಂದರೆ ಈ ರೀತಿಯ ಸರ್ಚ್ ಪೇಜ್ ಆಗಿರ್ತಾ ಇದೆ. ಈ ರೀತಿಯ ಸರ್ಚ್ ಪೇಜ್ ನಿಮ್ಮ ಮುಂದೆ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅದು ಕಳೆದ ಸಾರಿಯ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2020 ಅಂತಿದೆ. ನಾಳೆ 4 ಗಂಟೆಗೆ ಇಲ್ಲಿ ಕರ್ನಾಟಕ ರಿಸಲ್ಟ್ಸ್ 2021 ಅಂತ ಇರ್ತಾ ಇದೆ. ಇಲ್ಲಿ ಕೆಳಗಡೆ ನೀವು ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ PUC ಸಪ್ಲಿಮೆಂಟರಿ ರಿಸಲ್ಟ್ ಅನೌನ್ಸ್ಡ್ ಅನ್ನುವಂಥದ್ದು ಇಲ್ಲಿದೆ ಅಲ್ಲ, ಇಲ್ಲಿ ನಾಳೆ ನಿಮಗೆ ದ್ವಿತೀಯ PUC 2020-21 ರಿಸಲ್ಟ್ ಲಿಂಕ್ ದೊರೀತದೆ. ನೀವು ಆ ಒಂದು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ರೀತಿಯ ಇಂಟರ್ಫೇಸ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ರಿಸಲ್ಟ್ ದೊರೀತದೆ. ಹಾಗಾಗಿ ನಾಳೆ ಎಲ್ಲರೂ 4 ಗಂಟೆಯ ನಂತರ ನಿಮ್ಮ ರಿಸಲ್ಟನ್ನು ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಂತೋಷ ಆಗಿರ್ತೀರಿ. ಆದರೆ ನಿಮಗೆ ಎಷ್ಟು ಅಂಕಗಳು ಬಿದ್ದು ಅಥವಾ ಎಷ್ಟು ಅಂಕಗಳು ನೀವು ಪಡೆದುಕೊಂಡ್ರಿ ಅನ್ನುವ ಖುಷಿ ಈ ಒಂದು ರಿಸಲ್ಟ್ ಮೂಲಕ ನಿಮಗೆ ದೊರೀತದೆ. ಹಾಗಾಗಿ ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಅನ್ನುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಆ ಸಬ್ಸ್ಕ್ರೈಬ್ ಬೆಲ್ಲನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.